ಎಲ್ಲರಿಗೂ ನಮಸ್ಕಾರ. ಪ್ರಚಲಿತ ಘಟನೆಗಳನ್ನು ಪ್ರಾರಂಭ ಮಾಡುವಂತೆ ಕಾಕಡೆ ಕೆರೆಯರ ಕಡೆಯಿಂದ ನಡೆಸ್ತಾ ಇರುವಂತಹ ಈ ಪ್ರಚಲಿತ ಘಟನೆಗಳ ಒಂದು ಚಾನಲ್ ವಿಡಿಯೋ. ಇದರಲ್ಲಿ ಈ ಸಾರಿ ಅಕ್ಟೋಬರ್ 17 ಮತ್ತು ಅಕ್ಟೋಬರ್ 18 ಪ್ರಚಲಿತ ಘಟನೆಗಳನ್ನು ಕವರ್ ಮಾಡಲಾಗಿದೆ. ಈ ಒಂದು ಪ್ರಚಲಿತ ಘಟನೆಗಳು KPSC, UPSC, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್, ಸ್ಟಾಫ್ ಸೆಲೆಕ್ಷನ್ ಕಮಿಷನ್, IBPS ಈ ಎಲ್ಲ ಪರೀಕ್ಷೆಗಳಿಗೂ ಕೂಡ ಉಪಯುಕ್ತವಾಗುವಂತೆ ರಚಿಸಲ್ಪಟ್ಟಿದೆ. ಈ ಒಂದು ವಿಡಿಯೋದ ನೋಟ್ಸನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಕೆಳಗೆ ಕೊಟ್ಟಿರುವಂಥ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ, ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕ್. ಆ ಲಿಂಕನ್ನು ಬಳಸ್ಕೊಂಡ್ಬಿಟ್ಟು ನೀವು ಟೆಲಿಗ್ರಾಮ್ ಚಾನಲ್ ಸೇರಿ, ಆ ಟೆಲಿಗ್ರಾಮ್ ಚಾನಲ್ನಲ್ಲಿ ನಿಮಗೆ ನೋಟ್ಸ್ ಅವೈಲೇಬಲ್ ಇದೆ, ಆ ನೋಟ್ಸನ್ನು ನೀವು ಬಳಸ್ಕೋಬಹುದು. ಹಾಗೆಯೇ ನಮ್ಮ ಜೊತೆಗೆ ಸಂಪರ್ಕದಲ್ಲಿಗೋಸ್ಕರ ನಮ್ಮ ಯೂಟ್ಯೂಬ್, ಫೇಸ್ಬುಕ್, ಟೆಲಿಗ್ರಾಮ್ ಚಾನಲ್ನ ಬಳಕೆಯನ್ನು ಮಾಡ್ಕೋಬಹುದು. ಈಗ ನಾವು ಬಹು ಆಯ್ಕೆಯ ಪ್ರಶ್ನೆಗಳನ್ನು ಪ್ರಾರಂಭ ಮಾಡುವಂತೆ. ಮೊಟ್ಟ ಮೊದಲನೇದು, ಇತ್ತೀಚೆಗೆ ಅಕ್ಟೋಬರ್ 18 ಅಕ್ಟೋಬರ್ 19 ಯುರೋಪಿಯನ್ ದೇಶವಾದ ಬೆಲ್ಜಿಯಂನ ರಾಜಧಾನಿ ಬ್ರಸಲ್ಸ್ನಲ್ಲಿ 2 ದಿನಗಳ 12ನೆಯ ಏಷ್ಯಾ ಯುರೋಪ್ ಸಭೆ ನಡೆಯಿತು, ASEM ASEM ನಡೆಯಿತು. ಇದು 12ನೇದು. ಈ ಸಭೆಯಲ್ಲಿ ಭಾರತದ ಪರವಾಗಿ ಯಾರು ಭಾಗವಹಿಸಿದ್ರು? ಇದರಲ್ಲಿ ಒಟ್ಟು 51 ರಾಷ್ಟ್ರಗಳ ಮುಖ್ಯಸ್ಥರು ಭಾಗವಹಿಸಿದ್ರು. ಭಾರತದ ಪರವಾಗಿ ಭಾಗವಹಿಸಿದವರು ಯಾರು? ಭಾರತದ ಪರವಾಗಿ ಭಾಗವಹಿಸಿದ್ರು ಹೇಳೋಕ್ಕಿಂತ ಮುಂಚೆ ಇಲ್ಲಿ ನೀವು ಈ ಒಂದು ಲೋಗೋವನ್ನು ಕೂಡ ನೋಡ್ಬೋದು. ಆಮೇಲೆ ಥೀಮ್ ಧ್ಯೇಯವಾಕ್ಯವನ್ನು ಕೂಡ ನಾವು ಇಲ್ಲಿ ಗಮನಿಸ್ಕೋಬಹುದು, ಗ್ಲೋಬಲ್ ಪಾರ್ಟ್ನರ್ಸ್ ಫಾರ್ ಗ್ಲೋಬಲ್ ಚಾಲೆಂಜರ್ಸ್. ಈ ಒಂದು ಸಭೆಯಲ್ಲಿ ಭಾರತದ ಉಪಾಧ್ಯಕ್ಷರಾದಂಥ ಶ್ರೀ ಎಂ ವೆಂಕಯ್ಯ ನಾಯ್ಡುರವರು ಭಾಗವಹಿಸಿದ್ರು. ಇದರಲ್ಲಿ 51 ದೇಶಗಳು ಭಾಗವಹಿಸಿದ್ರು. ಒಂದು ಧ್ಯೇಯವಾಕ್ಯ, ಜಾಗತಿಕ ಸವಾಲುಗಳಿಗೆ ಜಾಗತಿಕ ಪಾಲುದಾರರು, ಗ್ಲೋಬಲ್ ಪಾರ್ಟ್ನರ್ಸ್ ಫಾರ್ ಗ್ಲೋಬಲ್ ಚಾಲೆಂಜಸ್ ಅನ್ನುವಂಥದ್ದು ಥೀಮ್ ಆಗಿತ್ತು. ಇನ್ನು ಮುಂದಿನ ಒಂದು ಪ್ರಶ್ನೆ, ಈಗಿನ ಶ್ರೀಲಂಕಾದ ಅಧ್ಯಕ್ಷರು ಯಾರು? ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತಂದರೆ, ಇತ್ತೀಚೆಗೆ ಶ್ರೀಲಂಕಾದ ಮಾಧ್ಯಮಗಳಲ್ಲಿ ಶ್ರೀಲಂಕಾದ ಅಧ್ಯಕ್ಷರ ಹತ್ಯೆಗೆ ಭಾರತ ಪ್ರಯತ್ನ ಮಾಡ್ತಾ ಇದೆ ಅನ್ನುವಂಥ ಸುದ್ದಿಗಳು ಪ್ರಕಟವಾದವು. ಅದರ ಕುರಿತಂತೆ ಶ್ರೀಲಂಕಾದ ಅಧ್ಯಕ್ಷರು ನಮ್ಮ ದೇಶದ ಪ್ರಧಾನಮಂತ್ರಿಗಳಂಥ ನರೇಂದ್ರ ಮೋದಿಯವರಿಗೆ ಫೋನ್ ಮಾಡಿ ಈ ಥರ ಸುದ್ದಿ ಮಾಧ್ಯಮದಲ್ಲಿ ಬಂದಿರುವಂತಹ ಸುದ್ದಿಗಳು ನಮ್ಮ ಎರಡೂ ದೇಶಗಳ ಸಂಬಂಧವನ್ನು ಹದಗಿಸ್ಲಿಕ್ಕೋಸ್ಕರ ಮಾಡ್ತಿರುವಂಥ ಒಂದು ಪ್ರಯತ್ನ. ಈ ಹಿನ್ನೆಲೆಯಲ್ಲಿ ನಮ್ಮ ಮಧ್ಯೆ ಯಾವುದೇ ರೀತಿಯಾದಂಥ ಒಂದು ಕನ್ಫ್ಯೂಷನ್ ಅಥವಾ ಯಾವುದೇ ರೀತಿಯ ವೈಮನಸ್ಸು ಬೇಡ ಅನ್ನೋ ವಿಷಯಕ್ಕೋಸ್ಕರ ಶ್ರೀಲಂಕಾದ ಅಧ್ಯಕ್ಷರು ನಮ್ಮ ಪ್ರಧಾನಮಂತ್ರಿಗೆ ಫೋನ್ ಮಾಡಿ ತಿಳಿಸಿದ್ರು. ಆ ಕಾರಣಕ್ಕೋಸ್ಕರ ಇದು ಒಂದು ಸುದ್ದಿಗಳು ಬಂದಿತ್ತು. ಈ ಹಿನ್ನೆಲೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ, ಶ್ರೀಲಂಕಾದ ಅಧ್ಯಕ್ಷರಾರು? ಈಗಿನ ಶ್ರೀಲಂಕಾದ ಅಧ್ಯಕ್ಷರು ಮೈತ್ರಿಪಾಲ ಸಿರಿಸೇನಾ. ನಿಜ ಹೇಳಬೇಕು ಅಂದರೆ ಮೈತ್ರಿಪಾಲ ಸಿರಿಸೇನಾ ಅವರ ಹಿಂದೆ ಮಹೇಂದ್ರ ರಾಜಪಕ್ಸ ಇದ್ರು. ಮಹೇಂದ್ರ ರಾಜಪಕ್ಸ ಅವ್ರಕ್ಕಿಂತ ಮುಂಚೆ ಚಂದ್ರಿಕಾ ಕುಮಾರತುಂಗ ಇದ್ರು. ಚಂದ್ರಿಕಾ ಕುಮಾರತುಂಗ ಇದಕ್ಕಿಂತ ಮುಂಚೆ ಡಿಂಗಿರಿ ಬಂಡಾ ವಿಜಯತುಂಗೆ ಇದ್ರು. ಈಗ ಜನವರಿ 9, 2015 ಮೈತ್ರಿಪಾಲ ಸಿರಿಸೇನಾ ಇವರು ಶ್ರೀಲಂಕಾದ ಅಧ್ಯಕ್ಷರಾಗಿ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಇನ್ನು ಮೂರನೇ ಪ್ರಶ್ನೆ, ಭಾರತವು ಕಚ್ಚಾ ತೈಲದ ಆಮದಿನಲ್ಲಿ ಪ್ರಪಂಚದಲ್ಲಿ 8ನೇ ಸ್ಥಾನದಲ್ಲಿದೆ. ಅಂದರೆ ನಾವು ಕ್ರೂಡ್ ಆಯಿಲನ್ನು ಏನು ಕಚ್ಚಾ ತೈಲವನ್ನು ಆಮದು ಮಾಡ್ಕೊಳ್ತೇವೆ, ಮೊದಲನೇ ಸ್ಥಾನದಲ್ಲಿ ಚೀನಾ, 2ನೇ ಸ್ಥಾನದಲ್ಲಿ ಅಮೆರಿಕಾ ಇದೆ, ನಾವು ಇರುವಂಥದ್ದು 3ನೇ ಸ್ಥಾನದಲ್ಲಿದ್ವಿ. ಇಂಡಿಯಾ ಈಸ್ ದ ಥರ್ಡ್ ಲಾರ್ಜೆಸ್ಟ್ ಇಂಪೋರ್ಟರ್ ಆಫ್ ಕ್ರೂಡ್ ಆಯಿಲ್ ಇನ್ ದ ವರ್ಲ್ಡ್. ಈ ಕಚ್ಚಾ ತೈಲದಿಂದ ಸೀಮೆ ಎಣ್ಣೆ, ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಇವರನ್ನೆಲ್ಲ ಬೈಫರ್ಕೇಶನ್ ಮಾಡುವಂಥದ್ದನ್ನು ನಾವು ಗಮನಿಸ್ಕೊಳ್ತೇವೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣಂತೆ, ಮೊನ್ನೆ ಅನೌನ್ಸ್ಮೆಂಟ್ ಆಯಿತು, 2018ನೇ ಸಾಲಿನ ಮ್ಯಾನ್ ಬುಕರ್ ಪ್ರಶಸ್ತಿ ಯಾರು ಆಯ್ಕೆಯಾಗಿದ್ದಾರೆ? ಈ ಒಂದು ಪ್ರಶಸ್ತಿಗೆ ಉತ್ತರ ಐರ್ಲೆಂಡಿನ ಲೇಖಕಿ ಅನ್ನಾ ಬನ್ಸ್ ಅವರು ಆಯ್ಕೆಯಾಗಿದ್ದಾರೆ ಈ ಮ್ಯಾನ್ ಬುಕರ್ ಪ್ರಶಸ್ತಿಗೆ. ಇವರು ಬರೆದಂತಹ ಮಿಲ್ಕ್ ಮ್ಯಾನ್ ಕಾದಂಬರಿಗಾಗಿ ಈ ಪ್ರಶಸ್ತಿಯನ್ನು ಕೊಡಲಾಗಿದೆ. ಈ ಪ್ರಶಸ್ತಿಯನ್ನು ಪಡೆದ ಉತ್ತರ ಐರ್ಲೆಂಡ್ನ ಮೊದಲನೇ ಸಾಹಿತಿ ಇವರು. ಈ ಪ್ರಶಸ್ತಿಯ ಮೊತ್ತ 50,85,000 ರೂಪಾಯಿಗಳು ಇದೆ. ಕಳೆದ 49 ವರ್ಷಗಳ ಇತಿಹಾಸದಲ್ಲಿ ಬೂಕರ್ ಪ್ರಶಸ್ತಿ ಪಡೆದಂತಹ 17ನೇ ಮಹಿಳೆ ಇವರಾಗಿದ್ದಾರೆ. ಇದು ಬೂಕರ್ ಪ್ರಶಸ್ತಿ ಸ್ಥಾಪನೆಯಾಗಿ 50ನೇ ವರ್ಷವಾಗಿದೆ. ಇದು ಮ್ಯಾನ್ ಬೂಕರ್ ಪ್ರಶಸ್ತಿ ಸಂಬಂಧಪಟ್ಟಂತಹ ಮಾಹಿತಿ. ಇದು ಮಿಲ್ಕ್ ಮ್ಯಾನ್ ಕಾದಂಬರಿ ಅನ್ನಾ ಬರ್ಸ್ ಬರುವಂತಹ ಒಂದು ಕಾದಂಬರಿ. ಪರೀಕ್ಷೆಯಲ್ಲಿ ಕೇಳ್ಬೋದು ಯಾವ ಕಾದಂಬರಿ ಅಂದ್ಬಿಟ್ಟು. ಇನ್ನು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಗಳು. ಕೇಂದ್ರ ಸರ್ಕಾರ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಇದನ್ನು 2022ರೊಳಗೆ ಭಾರತದಲ್ಲಿ ನಿರ್ಬಂಧ ಮಾಡುವಂಥದ್ದು ಪ್ರಯತ್ನ ಮಾಡ್ತಾರೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಕನ್ನು ಅಂಗಡಿಗೆ ಹೋದಾಗ ಪ್ಲಾಸ್ಟಿಕ್ ಕವರ್ ಅಂತದ್ದು ಸಿಂಗಲ್ ಯೂಸ್ ಪ್ಲಾಸ್ಟಿಕ್. ಈ ಥರದ ಪ್ಲಾಸ್ಟಿಕ್ಕನ್ನು ನಿರ್ಬಂಧ ಮಾಡುವಂಥ ಪ್ರಯತ್ನ ಮಾಡ್ತದೆ 2022. ಯಾಕೆ 2022? ಯಾಕೆಂದರೆ ನಮ್ಮ ಸ್ವಾತಂತ್ರ್ಯ ಬಂದು 75 ವರ್ಷಗಳಾಗುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಈ ಒಂದು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಕನ್ನು 2022ನೇ ಇಸ್ವಿಗೆ
ನಿಷೇಧಿಸಲಿಕ್ಕೆ ಕೇಂದ್ರ ಸರ್ಕಾರ ನಿಶ್ಚಯ ಮಾಡಿದೆ. ಇಂದ ಮುಂದಿನ ಮಾಹಿತಿ, ಈಗ ಇರುವಂತಹ ಭಾರತ ದೇಶದ ಜನಸಂಖ್ಯೆಯಲ್ಲಿ 35 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಜನಸಂಖ್ಯೆ 65%. ಅಂದರೆ ಒಟ್ಟು ಜನಸಂಖ್ಯೆಯ 65% ಜನಸಂಖ್ಯೆ 35 ವರ್ಷಕ್ಕಿಂತ ಕಡಿಮೆ ಇರುತ್ತಾರೆ, ಅಂದರೆ ಯಂಗ್ಸ್ಟರ್ಸ್ ಇದ್ದಾರೆ, ದುರ್ಯೋಧನರು ಇದ್ದಾರೆ ಎಂಬುದು. ಅದನ್ನೇ ನಾವು 2025 ಎರಡು ವರ್ಷ ಬಿಟ್ಟರೆ ಅದು 35 ವರ್ಷದಿಂದ 28 ವರ್ಷ ಆವರೇಜ್ ಆಗುತ್ತದೆ. ಅಂದರೆ 28 ವರ್ಷಕ್ಕೆ ನಾವು ಕಡಿಮೆ ಆಗುತ್ತದೆ. ಸೊ ಇದು ಒಂದು ಅನುಕೂಲಕರ, ಇದರಿಂದಾಗಿ ಯುವ ಶಕ್ತಿ ಜಾಸ್ತಿ ಇದೆ ಅಂದ್ಕೊಂಡು. ಆದರೆ ಚಾಲೆಂಜ್ ಏನಂದರೆ ಇವರೆಲ್ಲರಿಗೂ ಕೂಡ ನಾವು ಉದ್ಯೋಗವನ್ನು ಕೊಡಬೇಕಾಗತ್ತೆ. ಅಮೆರಿಕಾದ ಸರಾಸರಿ ವಯಸ್ಸು 38 ವರ್ಷ ಇದೆ, ಚೀನಾದ್ದು 42 ವರ್ಷ ಇದೆ, ಜಪಾನ್ದು 48 ವರ್ಷ ಇದೆ. ಈ ಮಾಹಿತಿಯನ್ನು ನಾವು ಗಮನಿಸ್ಕೊಂಡಂತ ಇಂದ ಮುಂದಿನ ಒಂದು ಮಾಹಿತಿ, ಮೊನ್ನೆ ವಿಶ್ವ ಆಹಾರ ದಿನವನ್ನು ನಾವು ಆಚರಿಸಿದ್ವಿ. ಈ ವಿಶ್ವ ಆಹಾರ ದಿನವನ್ನು 14 ಅಕ್ಟೋಬರ್ ಆಚರಿಸಿದ ದಿನ ಸರಿನೇ, ಆದರೆ ಈ ವರ್ಷದ ಥೀಮ್ ಏನಿತ್ತು, ಅವರ್ ಆಕ್ಷನ್ಸ್ ಆರ್ ಅವರ್ ಫ್ಯೂಚರ್, ಎ ಝೀರೋ ಹಂಗರ್ ವರ್ಲ್ಡ್ ಬೈ 2030 ಇಸ್ ಪಾಸಿಬಲ್. ಅಂದರೆ ನಮ್ಮ ಕ್ರಮಗಳು ನಮ್ಮ ಭವಿಷ್ಯ, ಹಸಿವು ಮುಕ್ತ ಪ್ರಪಂಚ 2030 ಸಾಧ್ಯ ಅನ್ನುವಂಥದ್ದು ಈ ಸರಿಯ ಧ್ಯೇಯವಾಕ್ಯ ಇತ್ತು, ಪರೀಕ್ಷೆಯಲ್ಲಿ ಕೇಳಬಹುದು. ಇನ್ನು ಮುಂದಿನ ಮಾಹಿತಿ, ಪೋಷಣ್ ಅಭಿಯಾನ್ ಇದಾರಿಸೋಸ್ಕರ ವಿಶೇಷವಾಗಿ ಹೆಣ್ಣು ಮಕ್ಕಳು, ತಾಯಂದಿರು, ಪ್ರೆಗ್ನೆಂಟ್ ಆಗಿರೋದು ಅಂದರೆ ಗರ್ಭಿಣಿ ಆಗಿರುವಂಥದ್ದು ಅಥವಾ ಡೆಲಿವರಿ ಆಗಿರುವಂಥ ಹಾದುಗಿಸುವ ತಾಯಂದಿರು, ಇವರಲ್ಲಿ ಪೌಷ್ಟಿಕಾಂಶದ ಕೊರತೆಯನ್ನು ನೀಗಿಸಲಿಕ್ಕೋಸ್ಕರ ಭಾರತ ಸರ್ಕಾರ ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ನಡೆಸ್ತಾ ಇರುವಂಥ ಒಂದು ಕಾರ್ಯಕ್ರಮ ಪೋಷಣ್ ಅಭಿಯಾನ್. ವಿಶೇಷವಾಗಿ ಹೆಣ್ಣು ಮಕ್ಕಳಲ್ಲಿ ಪೌಷ್ಟಿಕಾಂಶದ ಕೊರತೆಯನ್ನು ನೀಗಿಸುವ ಒಂದು ಕಾರ್ಯಕ್ರಮ. ಇನ್ನು ಮುಂದಿನ ಒಂದು ಮಾಹಿತಿಗೆ ಬರೋಣಂತೆ. ಒನೀರ್ ಏನಿದು, ಇದೊಂದು ವಾಟರ್ ಫಿಲ್ಟರ್. ಇದು ಈ ಫಿಲ್ಟರ್ನ ಬಳಸ್ಕೊಂಡ್ಬಿಟ್ಟು ನಾವು ನೀರನ್ನು ಸ್ವಚ್ಛಗೊಳಿಸ್ಬೋದು. ವಿಶೇಷವಾಗಿ ಇದು ಸರ್ಕಾರದ ವತಿಯಿಂದ ಇದನ್ನು ಬಿಡುಗಡೆ ಮಾಡಲಾಯಿತು. ಇದು 1 ಲೀಟರ್ ಶುದ್ಧೀಕರಣ ಮಾಡಲಿಕ್ಕೋಸ್ಕರ 2 ಪೈಸೆ ಖರ್ಚಾಗುತ್ತೆ. ಅಷ್ಟು ಕಡಿಮೆ ಖರ್ಚಲ್ಲಿ ಇದು ಒಂದು ತನ್ನ ಕೆಲಸವನ್ನು ನಡೆಯುತ್ತೆ. ಈ ಒನೀರ್ ಅನ್ನುವಂಥ ಒಂದು ವ್ಯವಸ್ಥೆ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟಾಕ್ಸಾಲಜಿ ರಿಸರ್ಚ್ CSIR IITR ಲಕ್ನೋ, ಇವರು ಈ ಒಂದು ಕುಡಿಯುವ ನೀರ ಸೋಂಕು ನಿವಾರಕ ವ್ಯವಸ್ಥೆಯನ್ನು ಕಂಡುಹಿಡಿದಿದ್ದಾರೆ. ಇದಕ್ಕೆ ಒನೀರ್ ಅನ್ನುವಂಥ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ. ಇದು ಕೇವಲ 2 ಪೈಸೆ 1 ಲೀಟ್ರಿಗೆ ಖರ್ಚಾಗುವಂಥದ್ದು ಕೂಡ ನೋಡ್ಬೋದು. ಇದು ವೈರಸ್, ಬ್ಯಾಕ್ಟೀರಿಯಾ, ಶಿಲೀಂಧ್ರಗಳು, ಪ್ರೋಟೋಜೋವಾ ಮತ್ತು ಸಿಸ್ಟ್ ಇಂಥ ರೋಗಕಾರಕಗಳನ್ನು ಪೂರ್ತಿ ತೆಗೆಯುತ್ತೆ. ಇದು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇವರ ಸ್ಟ್ಯಾಂಡರ್ಡ್ ಏನು ಹೇಳಿದ್ದಾರೆ, ಕುಡಿಯುವ ನೀರಿನ ಮಾನದಂಡ ಅದಕ್ಕೆ ಅನುಗುಣವಾಗಿ ನೀರನ್ನು ಈ ಒನೀರ್ ಶುದ್ಧೀಕರಣ ಮಾಡುತ್ತೆ. ಇನ್ನು ಮುಂದಿನ ಒಂದು ಮಾಹಿತಿ ಬಂದರೆ ಸಂಕ್ಷೇಪಗಳು. ವಿಶೇಷವಾಗಿ ಆಸೋಚಾಮ್, ದ ಅಸೋಸಿಯೇಟ್ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ, ವಿಶೇಷವಾಗಿ ಡೊಮೆಸ್ಟಿಕ್ ಮತ್ತು ಇಂಟರ್ನ್ಯಾಷನಲ್ ಟ್ರೇಡ್ನಲ್ಲಿ ಒಂದು ವ್ಯಾಪಾರ ವ್ಯವಹಾರ ಸುಗಮ ಮಾಡಲಿಕ್ಕೋಸ್ಕರ ಈ ಒಂದು ಆಸೋಚಾಮ್ ವ್ಯವಸ್ಥೆ ಇದೆ. ಇದು ಮುಖ್ಯವಾಗಿ ಟ್ರೇಡ್, ಇಂಡಸ್ಟ್ರಿ ಮತ್ತು ಪ್ರೊಫೆಷನಲ್ಸ್ ಈ 3 ವಿಭಾಗಗಳಲ್ಲಿ ಕೆಲಸ ಮಾಡ್ತಾ ಇದೆ. ಇಲ್ಲಿ ತನಕ ಸುಮಾರು 4 ಲಕ್ಷ ಕಂಪನಿಗಳು ಈ ಆಸೋಚಾಮ್ನ ಮೆಂಬರ್ ಆಗಿರುವುದು. ಇದು ಪ್ರಾರಂಭ ಆಗಿದ್ದು 1921, ಈಗ 2021 ಇನ್ನೊಂದು 2-3 ವರ್ಷದಲ್ಲಿ ಇದು ತನ್ನ 100ನೇ ವರ್ಷವನ್ನು ಪೂರೈಸುತ್ತದೆ. ಇನ್ನು ಮುಂದಿನ ಮಾಹಿತಿ, ಪಬ್ಲಿಕ್ ಫೈನಾನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ PFMS, ಇದು ಸಂಕ್ಷೇಪಗಳಲ್ಲಿ ಬರುತ್ತೆ. ಇದನ್ನು ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ ಕೇಂದ್ರ ಸರ್ಕಾರ, ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್, ಇವನ್ನ ಮಿನಿಸ್ಟ್ರಿ ಆಫ್ ಫೈನಾನ್ಸ್, ಇವರು ಬಳಸುವಂಥ ಒಂದೊಂದು ಸಾಫ್ಟ್ವೇರ್ ವ್ಯವಸ್ಥೆ. ಅಂದರೆ ದೇಶದ ಒಟ್ಟಾರೆ ಹಣಕಾಸಿನ ವಹಿವಾಟು ಈ ಪಬ್ಲಿಕ್ ಫೈನಾನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮುಖಾಂತರ ಹೋಗುತ್ತೆ, PFMS. ಈವನ್ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಕೂಡ ಈ PFMS ಮುಖಾಂತರ ಹೋಗುವಂಥದ್ದನ್ನು ನಾವು ಕಾಣ್ಬೋದು. ಇನ್ನು ಮುಂದಿನ ಒಂದು ಅಬ್ರಿವೇಷನ್, eNAM, ಇ ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟ್. ಇಡೀ ದೇಶವನ್ನೇ ಒಂದು ಅಗ್ರಿಕಲ್ಚರ್ ಮಾರ್ಕೆಟ್ ಆಗಿ ಈ ಒಂದು ಆ್ಯಪ್ ಮುಖಾಂತರ ಭಾರತ ಸರ್ಕಾರ ಮಾಡಿದೆ. ಇದರ ಮುಖಾಂತರ ರೈತರಿಗೆ ಹೆಚ್ಚಿನ ಒಂದು ಲಾಭ, ಹೆಚ್ಚಿನ ಒಂದು ಖರೀದಿ ಅವ್ರನ್ನ ಮಾರಾಟ ಮಾಡಲಿಕ್ಕೆ ಅವಕಾಶಗಳು ಬರುತ್ತೆ. ಹಾಗೆ ಖರೀದಿ ಮಾಡೋರಿಗೂ ಕೂಡ ಎಲ್ಲೆಲ್ಲಿ ಏನೇನು ಅಗ್ರಿಕಲ್ಚರ್ ಸಂಬಂಧಪಟ್ಟಂಥ, ವ್ಯವಸಾಯಕ್ಕೆ ಸಂಬಂಧಪಟ್ಟಂಥ ಉತ್ಪನ್ನಗಳು ಸಿಗುತ್ತೆ ಅನ್ನುವಂಥ ಮಾಹಿತಿ ಸಿಗುತ್ತೆ. ಇದು ವ್ಯವಸಾಯಕಾರರಿಗೆ ಸಂಬಂಧಪಟ್ಟಂಥ ಒಂದು ಆನ್ಲೈನ್ ವ್ಯಾಪಾರ ವೇದಿಕೆ ಆಗಿದೆ. ಭಾರತ ಸರ್ಕಾರ ಇದನ್ನು ಲಾಂಚ್ ಮಾಡಿದೆ. ಇನ್ನು ಮುಂಚಿನ ಒಂದು ವ್ಯವಸ್ಥೆಗೆ ನಾವು ಕ್ವಶನ್ ಬರೋದ್ರೆ GEM, ಗೌರ್ಮೆಂಟ್ ಇ ಮಾರ್ಕೆಟ್, GEM, ಗೌರ್ಮೆಂಟ್ ಇ ಮಾರ್ಕೆಟ್. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಹಾಗೂ ಸರ್ಕಾರೇತರ ಸ್ವಾಯತ್ತ ಸಂಸ್ಥೆಗಳು ಇವುಗಳು ತಮ್ಮ ಖರೀದಿಯನ್ನು ಈ ಒಂದು ಆ್ಯಪ್ ಮುಖಾಂತರ ಮಾಡುವಂಥ ವ್ಯವಸ್ಥೆ ಮಾಡಿದ್ದಾರೆ, GEM, ಗೌರ್ಮೆಂಟ್ ಇ ಮಾರ್ಕೆಟ್ ಪ್ಲೇಸ್. ಇನ್ನು ಮುಂದಿನ ಒಂದು ಮಾಹಿತಿಗೆ
ಬರೋಣಂತೆ. ನ್ಯಾಸ್ಕಾಮ್ ನ್ಯಾಷನಲ್ ಅಸೋಸಿಯೇಷನ್ ಆಫ್ ಸಾಫ್ಟ್ವೇರ್ ಅಂಡ್ ಸರ್ವಿಸಸ್ ಕಂಪನೀಸ್, ವಿಶೇಷವಾಗಿ ಸಾಫ್ಟ್ವೇರ್ ಇಂಡಸ್ಟ್ರೀಸ್, ಇನ್ಫಾರ್ಮೇಶನ್ ಟೆಕ್ನಾಲಜಿ ಮತ್ತು ಬಿಸ್ನೆಸ್ ಪ್ರೊಸೆಸ್ ಔಟ್ಸೋರ್ಸಿಂಗ್ ಇಂಡಸ್ಟ್ರಿ ಸಂಬಂಧಪಟ್ಟಂತೆ ಈ ಒಂದು ಸಂಘಟನೆಯನ್ನು ನ್ಯಾಸ್ಕಾಮ್ ಅನ್ನು ಮೂಸ್ಕೋಬಹುದು. ಇದು 1988 ಪ್ರಾರಂಭ ಆಯಿತು. ಮುಂದಿಂದು ಆರ್ಯ, ಅಟ್ರಾಕ್ಟಿಂಗ್ ಆ್ಯಂಡ್ ರಿಟೈನಿಂಗ್ ಯೂತ್ ಇನ್ ಅಗ್ರಿಕಲ್ಚರ್. ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಯುವಕರು ನಗರಗಳಿಗೆ, ಯುವಕರು ನಗರಗಳಿಗೆ ವಲಸೆ ಹೋಗಬಾರ್ದು, ಅಲ್ಲೇ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಕೇಂದ್ರ ಸರ್ಕಾರ ಈ ಒಂದು ಕಾರ್ಯಯೋಜನೆಯನ್ನು, ಆರ್ಯವನ್ನು ನಡೆಸ್ತಾ ಇದೆ. ಈ ಒಂದು ಕಾರ್ಯಕ್ರಮದ ಮುಖಾಂತರ ಗ್ರಾಮೀಣ ಭಾಗದಲ್ಲಿ ವ್ಯವಸಾಯಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಏನೇನು ಅನುಕೂಲಗಳಿರಬೇಕು ಆ ಅನುಕೂಲಗಳನ್ನು ಆರ್ಯ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇನ್ನು ಒಂದು ಮುಂದಿನ ಒಂದು ಮಾಹಿತಿ ಬರೋದಾದ್ರೆ ನಾವು ಜಾಮ್, ಜೆ ಅಂದರೆ ಜನ್ಧನ್, ಎ ಅಂದರೆ ಆಧಾರ್, ಎಂ ಅಂದರೆ ಮೊಬೈಲ್. ಇದು ಜನ್ಧನ್, ಆಧಾರ್, ಮೊಬೈಲ್, ಇದು ಮೂರನ್ನ ಜಾಮ್ ಟ್ರಿನಿಟಿ ಅಂತ ಹೇಳ್ತಾರೆ. ಇದರ ಮುಖಾಂತರ ಕೇಂದ್ರ ಸರ್ಕಾರ ಹಲವಾರು ಸುಧಾರಣೆಗಳನ್ನು ತಂದಿದೆ. ಇದು ಕೇಂದ್ರ ಸರ್ಕಾರದ ಒಂದು ಪ್ರಮುಖ ಆಡಳಿತಾತ್ಮಕ ವ್ಯವಸ್ಥೆ ಅಂತದನ್ನು ನಾವು ಗಮನಿಸ್ಕೋಬಹುದು. ಇನ್ನು ಉಪಾಯ, ಅನ್ಲೀಶಿಂಗ್ ಪೊಟೆನ್ಷಿಯಲ್ಸ್ ಇನ್ ಅಗ್ರಿಕಲ್ಚರ್ ಫಾರ್ ಯಂಗ್ ಆಂಟರ್ಪ್ರಿನರ್ಸ್. ಇದು ಕೂಡ ವ್ಯವಸಾಯಕ್ಕೆ ಸಂಬಂಧಪಟ್ಟದ್ದು ಇದೆ. ಇಲ್ಲಿ ಅವರ ಒಂದು ಪೊಟೆನ್ಷಿಯಲನ್ನು, ಅವರಲ್ಲಿರುವಂಥ ಪ್ರತಿಭೆಯನ್ನು ಹೊರತೆಗಲಿಕ್ಕೆ ಒಂದು ಯೋಜನೆಯನ್ನು ಉಪಾಯ ಅನ್ನೊಂದು ಯೋಜನೆಯನ್ನು ಕೇಂದ್ರ ಸರ್ಕಾರ ನಡೆಸ್ತಾ ಇದೆ. ಇದು ವಿಶೇಷವಾಗಿ ಗ್ರಾಮೀಣ ಭಾಗದ ವ್ಯವಸಾಯಕ್ಕೆ ಸಂಬಂಧಪಟ್ಟಂಥ ಒಂದು ಕಾರ್ಯಯೋಜನೆ ಆಗಿದೆ. ICAR, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್, FAO, ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್, NCDC, ನ್ಯಾಷನಲ್ ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್, SHG, ಸೆಲ್ಫ್ ಹೆಲ್ಪ್ ಗ್ರೂಪ್, ಸ್ವಸಹಾಯ ಗುಂಪುಗಳು, ಹಾಗೆಯೇ ಪೋಕ್ಸೋ ಆ್ಯಕ್ಟ್, ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುಯಲ್ ಅಫೆನ್ಸಸ್ ಆ್ಯಕ್ಟ್, ಲೈಂಗಿಕ ಶೋಷಣೆಯನ್ನು ತರಲಿಕ್ಕೋಸ್ಕರ 18 ವರ್ಷಕ್ಕಿಂತ ಕಡಿಮೆಯವರನ್ನು ಈ ಒಂದು ಕಾನೂನು ಬಳಕೆ ಆಗ್ತಾ ಇದೆ. ಕಾನೂನು ಕೇಂದ್ರ ಸರ್ಕಾರ ತಂದಿದೆ. ನಂತರ SCO, ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್, CVC, ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್, CBI, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್. ಮೊನ್ನೆ ಏನು ಆಸ್ಥಾನಾ ಅವರು, ಅಂದರೆ CBIನ ಅಡಿಷನಲ್ ಡೈರೆಕ್ಟರ್, ಹಾಗೆಯೇ CBIನ ಡೈರೆಕ್ಟರ್ ವರ್ಮಾ ಅವರನ್ನ ತೆಗೆದಾಕಲಾಯಿತು. ಅವರಿಗೆ ವಿರುದ್ಧ ಒಂದು CVC ಒಂದು ಅಬ್ಸರ್ವೇಷನ್ ಕಂಪ್ಲೇಂಟ್ ಇತ್ತು ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್. ಇದನ್ನು ನಾವು ಮುಗಿಸ್ಕೋಬೇಕು. PPP, ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್. ಈಗ PPP ಅಂದರೆ ಇನ್ನೊಂದು ಬಂದಿದೆ, DBFOT, ಡಿಸೈನ್, ಬಿಲ್ಡ್, ಫೈನಾನ್ಸ್, ಆಪರೇಟ್ ಆ್ಯಂಡ್ ಟ್ರಾನ್ಸ್ಫರ್. ಯಾವುದೊಂದು ಗೌರ್ಮೆಂಟ್ ಪ್ರೊಜೆಕ್ಟನ್ನು ಅವರೇ ಖಾಸಗಿಯವರೇ ಡಿಸೈನ್ ಮಾಡೋದು, ಅವರೇ ಬಿಲ್ಡ್ ಮಾಡುವಂಥದ್ದು, ಅವರೇ ಫೈನಾನ್ಸ್ ಮಾಡುವಂಥದ್ದು, ಅವರೇ ಆಪರೇಟ್ ಮಾಡುವಂಥದ್ದು ಮತ್ತು ಟ್ರಾನ್ಸ್ಫರ್ ಮಾಡುವಂಥದ್ದು, ಇದು DBFOT. ಇಲ್ಲಿಗೆ ಈ ಒಂದು ಕರೆಂಟ್ ಅಫೇರ್ಸ್ 16 ಮತ್ತು 17 ಅಕ್ಟೋಬರ್ನ ಕರೆಂಟ್ ಅಫೇರ್ಸ್ ಮುಗಿಯುತ್ತೆ. ಧನ್ಯವಾದ, ನಮಸ್ಕಾರ.